ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ನಾಗರ ಪಂಚಮಿ ಹಬ್ಬ ಆಯಿತು ಇವತ್ತಿನ ದಿವಸ. ನಾಗರ ಪಂಚಮಿ ಆಗಿದ್ದು ಮೊನ್ನೆ, ನಿನ್ನೆ ಎಲ್ಲ ಮೊನ್ನೆ ಆಯಿತು. ಇದು ಮಾರನೇ ದಿವಸ ಅಲ್ಲ, ಆದರೂ ಮಾರನೇ ದಿವಸ ನಾಗಪಂಚಮಿ ಹಬ್ಬದ ದಿವಸ ಏನೋ ವ್ಲಾಗ್ ಅಂತೂ ಮಾಡಿದೆ, ಬಟ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕಾಗಲಿ ಆಗಲಿಲ್ಲ. ಯಾಕೆಂದರೆ ಒಂದು ಕೆಲಸ ಅಷ್ಟಿರುತ್ತೆ, ಇನ್ನೊಂದು ಸಾಕಾಗೋಗಿರುತ್ತೆ. ಸಾಕು, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ. ನಾನು ಯಾಕೆ ಡಿಸ್ಟ್ರಾಕ್ಟ್ ಆದೆ ಅಂದರೆ, ನಾನು ಇಲ್ಲಿ ವ್ಲಾಗ್ ಮಾಡ್ತೀನಿ, ನಾನು ಇದ್ದೀನಿ ಅನ್ನೋ ಭಯನೂ ಇಲ್ಲದೆ ಎರಡು ಬುಲ್ಬುಲ್ ಹಕ್ಕಿಗಳು ಬಂದು ಬಾಳೆಹಣ್ಣು ತಂಪಾಡಿ ತಾವು ತಿಂತಿದ್ದಾವೆ. ಫೋಟೋ ಇದು ಕೂಡ ನಿಮಗೆ ತೋರಿಸೋಕ್ಕಾಗಲಿಲ್ಲ, ನನಗೆ ಆಶ್ಚರ್ಯ ಆಗೋಯಿತು. ಎಷ್ಟೊಂದು ದಿವಸದಿಂದ ನಮ್ಮ ಮನೆಗೆ ಬರ್ತಿದೆ, ಆದರೆ ನಾನು ಇಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತೀನಿ, ಬಟ್ ನಾನು ಇಲ್ಲೇ ಇದ್ದಾಗ ಯಾವತ್ತೂ ಈ ಥರ ಬಂದು ತಿಂದಿದ್ದು ನಾನು ನೋಡೇ ಇರಲಿಲ್ಲ. ಇವತ್ತೇ ಫಸ್ಟು, ಸೊ ನನಗೆ ಫುಲ್ ಸರ್ಪ್ರೈಸ್ ಆಗೋಯಿತು. ಇರಲಿ, ಇನ್ಯಾವೆಲ್ಲಾರೋ ಮತ್ತೆ ಕಂಡಲ್ಲಿ ತೋರಿಸ್ತೀನಿ. ಸೊ ಆವತ್ತಿನ ದಿವಸ ಏನೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕಾಗಲಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡಿದೆ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅವತ್ತಿನ ದಿವಸ ಮಾಡೋವಂಥ ಸ್ಪೆಷಲ್ ಅಡುಗೆ ಹಬೆ ಕಡ್ಕು, ಅದಂತೂ ರೆಸಿಪಿ ಚಾನಲ್ನಲ್ಲಿದೆ. ಇವತ್ತಿನ ಮೊನ್ನೆ ಕೂಡ ನಾನು ಏನು ಮಾಡಿದೆ ಅನ್ನೋದನ್ನು ತೋರಿಸಿದ್ದೀನಿ. ಸೊ ಹಬ್ಬದ ದಿವಸ ವ್ಲಾಗ್ ಮಾಡಿದಾಗ, ಶೇರ್ ಮಾಡಿದಾಗ ಏನೋಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸುತ್ತೆ, ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಅದನ್ನು ನೀವು ನೋಡ್ಕೊಂಡು ಬನ್ನಿ. ಇವಾಗ ನಾನು ಹೊರಗೆ ಹೊರಟಿದ್ದೀನಿ, ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು, ಅದಕ್ಕೆ ರೆಡಿ ಆದೆ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ. ಮೊನ್ನೆ ನಾನು ಮಾಡಿದ್ದು, ನಿನ್ನೆ ಕೂಡ ಆಗಲಿಲ್ಲ, ಇವತ್ತರೋ ಮಾಡಬೇಕು. ಇದಾದಮೇಲೆ ಇನ್ನೊಂದು ಸ್ವಲ್ಪ ಕೆಲಸಗಳು, ಈ ವೀಕೆಂಡು ಬರೋ ವಾರ ಎಲ್ಲ, ಈ ವೀಕೆಂಡು ಇದು ಬ್ಯುಸಿ ಆಗೋ ಸಾಧ್ಯತೆ ಇದೆ. ಸೊ ನೋಡೋಣ, ಅದನ್ನೆಲ್ಲ ವ್ಲಾಗ್ ಮಾಡಿ ನಿಮ್ಮ ಶೇರ್ ಮಾಡ್ಕೊಳ್ತೀನಿ. ಇಲ್ಲೋ ಗೊತ್ತಿಲ್ಲ ಇನ್ನೂ ಆ್ಯಸ್ ಆಫ್ ನೋ, ಬಟ್ ಮಾಡಬೇಕು ಅನ್ನೋದಿದೆ. ನೋಡೋಣ ಏನೇನಾಗುತ್ತೆ ಅಂತೀರಿ. ಬಟ್ ಅದಕ್ಕೂ ಮುಂಚೆ ನಾಲ್ಕು ನಿಮಿಷ ಹಬ್ಬದ ದಿವಸ ನಾ ಏನೇನು ಮಾಡಿದೆ ನೋಡ್ಕೊಂಡು ಬನ್ನಿ, ಅದಾದಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ನಾಳೆ ದಿವಸ ನಾಗರ ಪಂಚಮಿ ಹಬ್ಬ, ಬೆಳಗ್ಗೆಯಿಂದ ಸಾಕಷ್ಟು ತಯಾರಿ ಆಯಿತು. ನಾಳೆ ಹಬೆ ಕಡಬು ಮಾಡಬೇಕಲ್ಲ, ಅದಕ್ಕೆ ಬೇಕಾಗಿರೋ ಕಾಯಿ ಹೂರ್ಣ ಮಾಡಿಕೊಂಡೆ. ಹಾಗೆ ನೈವೇದ್ಯಕ್ಕೆ ಬೇಕಾಗಿರೋ ಚಿಗ್ಳಿ, ಹಸಿ ತಂಬಿಟ್ಟು ಇದು ನಮ್ಮಲ್ಲಿ ಮಾಡೋದು. ಇದನ್ನು ಎಲ್ಲ ಪ್ರಿಪ್ರೇಷನ್, ಅದಕ್ಕೆ ನಾಳೆ ಪೂಜೆಗೆ ಏನು ಬೇಕೋ ಅದನ್ನು ಯಾವತ್ತೆಲ್ಲ ಇವತ್ತೆಲ್ಲ ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡಿಟ್ಕೊಂಡೆ. ಬೆಳಗ್ಗೆ ಎಲ್ಲ ಕೆಲಸ ಆಯಿತು, ಈಗ ಹೋಗಿ ಕೇರಿಗೆ ಹೂ ತರಬೇಕು. ನಾಗರ ಪಂಚಮಿ ಹಬ್ಬ ಅಂದರೆ ಕೇರಿಗೆ ಹೂ ಇಲ್ದಿದ್ರೆ ಆಗೋದಿಲ್ಲ, ಕೇರಿಗೆ ಹೂ ಬೇಕು. ಹಾಗೇ ಬಾಳೆ ಎಲೆ ಬೇಕು, ಹಬೆ ಕಡ್ಬು ಮಾಡಬೇಕು ಅಂದರೆ ಒಂದು ರಾಶಿ ಬಾಳೆ ಎಲೆ ಬೇಕಾಗುತ್ತೆ, ಬಾಳೆ ಎಲೆ ತರಬೇಕು. ಸೊ ಅದನ್ನು ತರೋಣ ಅಂತ ಇವಾಗ ಹೊರಟಿದ್ದೀನಿ. ಇವಾಗ ಶ್ರಾವಣಮಾಸ ಶುರುವಾಯಿತು, ಹಬ್ಬಗಳೆಲ್ಲ ಏನಾಗಿ ಬರುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಜನ ಕಾಯ್ತಿರ್ತೀರ, ಯಾಕಂದರೆ ತುಂಬ ಜನ ಮನೇಲಿ ವರಮಹಾಲಕ್ಷ್ಮಿ ವ್ರತ ಎಲ್ಲ ಮಾಡೋ ಪದ್ಧತಿ ಇರುತ್ತೆ. ಮಾರ್ಕೆಟಲ್ಲೂ ಅಷ್ಟೇ, ಅಂದರೆ ಗಾಂಧಿ ಬಜಾರ್ಗೆ ನೆನೆ ಹೋಗಿದ್ದೆ, ಎಲ್ಲಿ ನೋಡಿದ್ರೂ ಕಳಶ, ಲಕ್ಷ್ಮೀ ಮುಖವಾಡ, ಅಲಂಕಾರಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಲ್ಲ ಕಡೆನೂ ಇತ್ತು, ಸಾಕಷ್ಟು ಸಾಮಾನಿತ್ತು. ಬಟ್ ನಾನು ವ್ಲಾಗ್ ಮಾಡ್ತಿರಲಿಲ್ಲ, ಹಾಗಾಗಿ ನಾನೇನು ನಿಮಗೆ ಶೂಟ್ ಮಾಡಿ ತೋರಿಸೋಕ್ಕಾಗಲಿಲ್ಲ. ಸಾಕಷ್ಟು ಚೆನ್ನಾಗಿತ್ತು ಮಾತ್ರ ಗಾಂಧಿ ಬಜಾರಲ್ಲಿ. ಇವತ್ತು ಇವಾಗ ಹೋಗಿ ಕೇರಿಗೆ ಹೂ ಬಾಳೆ ಎಲೆ ತರಬೇಕು. ಆಮೇಲೆ ನನ್ನ ಹತ್ರ ಎಷ್ಟು ಟೊಮ್ಯಾಟೊ ಇದೆ ತೋರಿಸ್ತೀನಿ. ಇಷ್ಟು ಟೊಮ್ಯಾಟೊ ಇದೆ, ಈ ದುಬಾರಿ ಕಾಲದಲ್ಲಿ ಇಷ್ಟೊಂದು ಟೊಮ್ಯಾಟೊ ಯಾಕೆ ತೊಗೊಬಂದಿರಾ ಅಂತ ಕೇಳ್ಬೋದು. ಹೀಗೆ ನಮ್ಮ ಪರಿಚಯದವರೊಬ್ರು ಅವರು ಬೆಳೀತಾರೆ, ಅವರು ಬೆಳೀತಾರೆ, ಅವ್ರ ಹತ್ರ ಅವಾಗ ತರಕಾರಿ ತೊಗೋತಾ ಇರ್ತೀವಿ. ಸೊ ಅವರು ಟೊಮ್ಯಾಟೊ ಇದೆ ಅಂತ ಹೇಳಿ ಅವ್ರು ಕೊಟ್ಟರು. ಈಗ ಹೊರಗಡೆ 100 ರೂಪಾಯಿ ಕೆಜಿ ಇದ್ದಾಗ, 120 ರೂಪಾಯಿ ಕೆಜಿ ಇದ್ದಾಗ ನಾನು 1 ಕೆಜಿ ತಂದಿದ್ದೆ. ಅವತ್ತು ಬರ್ತಡೇ ದಿವಸ ಪಾಸ್ತಾ ಮಾಡೋದಕ್ಕೆ ಬೇಕಿತ್ತಲ್ಲ ಅವತ್ತು, ಅದಾದಮೇಲೆ ಅವ್ರು ಕೊಟ್ಟರು. ಸುಮಾರು ಟೊಮ್ಯಾಟೊ ಇದೆ ಆ್ಯಂಡ್ ತುಂಬ ಒಂಥರ ತುಂಬಾ ಚೆನ್ನಾಗಿದೆ. ಇದು ಆರ್ಗ್ಯಾನಿಕ್ ಟೊಮ್ಯಾಟೊ ಇದು, ಅವರು ಬೆಳೆಯೋರು ನಮಗೆ ಗೊತ್ತಿರೋದ್ರಿಂದ ಅವ್ರು ಆರ್ಗ್ಯಾನಿಕ್ ಬೆಳೀತಿರೋ ಇದನ್ನು ತರಕಾರಿ ಬೆಳಿತೀವಿ ಅಂದಾಗ ಇದು ಅಂದರೆ ಏನಂತಾರೆ ಜೆನ್ಯೂನ್ ಆಗಿ ಇದು ಆರ್ಗ್ಯಾನಿಕ್ ತರಕಾರಿನೇ ಅಂತ ನಂಬೋದು. ಅಂಗಡಿ ತೊಗೊಂಡಾಗ ಎಸ್ ಗೊತ್ತಿರುತ್ತೆ ನಮಗೆ ಕೆಲವೊಂದು ಕಡೆ, ಬಟ್ ಒಂದೊಂದ್ಸತಿ ಇಷ್ಟು ಮೇಲೂ ಹೇಳೋಕ್ಕಾಗಲ್ಲ. ಆದರೆ ಇದಂತೂ ಎಷ್ಟು ಜ್ಯೂಸಿಯಾಗಿ ಪಲ್ಪಿ ಆಗಿದೆ ಅಂತಂದರೆ ನಂಗೆ ಅನ್ನಿಸ್ತಿತ್ತು ಈ ಟೊಮೆಟೊ ಅವತ್ತಿನ ದಿವಸ ಪಾಸ್ತಾಗಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ. ಇಷ್ಟೊಂದು ಟೊಮೆಟೊ ಇದೆ, ಇದಲ್ಲದೆ ಫ್ರಿಡ್ಜಲ್ಲೂ ಒಂದು ಸ್ವಲ್ಪ ಇಟ್ಟಿ ನಾನು, ಇದು ಸ್ವಲ್ಪ ಇನ್ನೊಂದು ಬೇಗ ಖರ್ಚು ಮಾಡಬೇಕು ಅಂತ ಅನ್ನಿಸ್ತು, ಹಂಗಾಗಿ ಹೊರಗಿಟ್ಟೆ. ಇದನ್ನೇನು ಮಾಡ್ತೀನಿ ನಾನು ಅಂದರೆ, ಕುಕ್ಕರ್ನಲ್ಲಿ 1-2 ವಿಸಿಲ್ ಕೂಗಿಸ್ಬಿಟ್ಟು ಮಿಕ್ಸರ್ ಒಂಚೂರು ಓಡಿಸಿ ಎಲ್ಲ ಕ್ಲೀನಾಗಿ ಅದರದ್ದು ಇದೆಲ್ಲ ಬಲ್ಪೆಲ್ಲ ತೆಗೆದು ಇಟ್ಕೊಳ್ತೀನಿ. ಫ್ರೀಸರ್ನಲ್ಲಿ ಇಟ್ಬಿಡ್ತೀನಿ, ಯಾವಾಗ ಬೇಕೋ ಅವಾಗ ಯೂಸ್ ಮಾಡೋ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಷ್ಟೊಂದಿದೆ ಅಲ್ವಾ, ಈಗ ಹಬ್ಬಗಳ ಸಾಲಲ್ಲಿ ಇದು ಉಪಯೋಗ ಬರೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ನಿನ್ನೆ ಟೊಮ್ಯಾಟೊ ಬಾತ್ ಮಾಡಿದ್ದೆ, ಎಷ್ಟು ಖರ್ಚು ಆಗುತ್ತೆ, 4 ಹಾಕ್ಬೋದು 5 ಹಾಕ್ಬೋದು, ದೊಡ್ಡ ದೊಡ್ಡದಾಗ ತುಂಬ ಚೆನ್ನಾಗಿದೆ. ಇದು ಎಷ್ಟು ರೂಪಾಯಿ ಕೆಜಿ ಎಷ್ಟು ಅಂತಂದರೆ, ಏನೊಂದು 50-60 ರೂಪಾಯಿ ಕೆಜಿಗೆ ಕೊಟ್ಟಿದ್ದೀನೋ ಎಲ್ಲ ಗೊತ್ತಿಲ್ಲ. ಯಾಕೆಂದರೆ ಇದ್ರ ಜೊತೆ ಉಳಿದಿದ್ದು ಬೇರೆ ತರಕಾರಿಗಳು ತೊಗೊಂಡಿದ್ವಲ್ಲ, ಹಾಗಾಗಿ ಬಟ್ಟೆಗೆ ಕೊಟ್ಟಿದ್ದು ದುಡ್ಡು. ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ
ನಿಮಗೂ ಕೂಡ ಈ ತರ ಯಾರು ಫ್ರೆಂಡ್ಸ್ ಮಾಡಿ ಇಟ್ಕೊಂಡ್ರೆ ಬೆಳಿತಿರೋರ್ನ ಅಥವಾ ಚಿಕ್ಕಪುಟ್ಟ ಫಾರ್ಮ್ಸ್ ಇಟ್ಕೊಂಡು ರೂಲ್ ಮಾಡ್ಕೊಂಡ್ರೆ ನೋಡಿ ಈ ತರ ಯಾವ ತರಕಾರಿ ಕಾಸ್ಟ್ಲಿ ಆಗಿರುತ್ತೋ ಆ ಟೈಮಲ್ಲಿ ಅವ್ರ ಹತ್ರ ಸ್ವಲ್ಪ ಕಡಿಮೆ ತಗೋಬಹುದು. ನಾನು ಅದೇ ಅನ್ಕೋತಿದ್ದೆ. ನಮ್ಮ ಮನೆಗಳಲ್ಲಿ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಇದೆಲ್ಲದೂ ಕೂಡ ಅಷ್ಟು ಉಪಯೋಗ. ಆದ್ರೆ ದಿನಾ ಬೇಕೇ ಬೇಕು ಅಂತ ಏನಿಲ್ಲ. ಯಾವತ್ತಾರ ನಾರ್ತ್ ಇಂಡಿಯನ್ನು ಅಥವಾ ವಿಶೇಷವಾಗಿ ಏನಾರು ಈ ಪಾಸ್ತಾ ಈ ತರದ್ದೆಲ್ಲ ಮಾಡ್ಬೇಕಾದ್ರೆ ಟೊಮ್ಯಾಟೊ ಖರ್ಚು ಬರುತ್ತೆ. ಅದು ಬಿಟ್ಟರೆ ಸಾರು ಮಾಡಿದ್ರೆ ಸಾರಿಗೆ ಒಂದು ಬೇಕಾಗ್ಬೋದೇನೋ ಅಷ್ಟೆ. ಅದು ಬಿಟ್ಟರೆ ಅದು ಇನ್ಯಾವುದಕ್ಕೂ ಬೇಕಾಗೋದಿಲ್ಲ ದಿನ. ಸೊ ಇವಾಗ ಹೊರಗೆ ಹೊರಟೀನಿ, ಹೋಗಿ ತೊಗೊಂಬರ್ಬೇಕು. ಹಾಗೆ ನಿಮಗೂ ತೋರಿಸ್ತೀನಿ ಏನೇನೆಲ್ಲ ತಯಾರಿ ನಡೀತಾ ಇದೆ ಅಂತೇಳಿ. ಕೇರಿಗೆ ಹೂವು ಒಬ್ಬರು ಒಂದಿಡಿ ಕಟ್ಟಿಗೆ 800 ರೂಪಾಯಿ ಅಂತಿದ್ರು, 600 ರೂಪಾಯಿ ಅಂತಿದ್ರು. ಹಿಂದಿನ ದಿವಸ ನಾನು ತರಲಿಲ್ಲ, ಗಾಂಧಿ ಬಜಾರಲ್ಲಿ 250-300 ರೂಪಾಯಿ ಅಂತಿದ್ರು. ಕೊನೆಗೆ 400 ರೂಪಾಯಿಯೋ 350 ರೂಪಾಯಿ ಕೊಟ್ಟು ತೊಗೊಳಂಗಾಯ್ತು. ಏನು ಮಾಡೋಕ್ಕಲ್ಲ, ಅವ್ರಿಗೂ ಕೂಡ ದುಡಿಮೆ ಮಾಡೋದಕ್ಕೊಂದು ಟೈಮು. ಶ್ರಾವಣ ಮಾಸ ಬಂದರೆ ಹೂವಿನ ಬೆಲೆ ಗಗನಕ್ಕೇರಿರುತ್ತೆ. ಆದರೆ ಮಲ್ಲಿಗೆ ಹೂವು ಜಾಸ್ತಿ ಕಾಣಿಸ್ತಿದೆ, ಮತ್ತು ನನಗೆ ಗಾಂಧಿ ಬಜಾರಲ್ಲಿ 20 ರೂಪಾಯಿ ಮೊಳ ಸಿಕ್ತು, ನನಗೆ ಆಶ್ಚರ್ಯ ಆಗೋಯಿತು, ತೊಗೊಂಡು ಬಂದಿದ್ದೆ. ಸೊ ಅಂತೂ ಹಿಂಗಿತ್ತು ವ್ಯಾಪಾರ. ಕೇರಿಗೆ ಹೂವು ನೀವು ನೋಡ್ತೀರಾ ಪೂಜೆ ಮಾಡಿದ್ಮೇಲೆ. ಈಗ ಮನೆಗೆ ಬಂದೆ, ಆ ಟೊಮೆಟೊ ಎಲ್ಲ ತೋರಿಸಿದ್ನಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಒಳಗಡೆ ಕ್ಲೀನಾಗಿದೆಯಾ ಹುಳ ಇಲ್ವಾ ಅಂತ ಚೆಕ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕ್ತೀನಿ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಇಟ್ಬಿಟ್ರೆ ಎಲ್ಲಿ ತಡ ಸೀದು ಹೋಗುತ್ತೋ ಅಂಥೇಳಿ 1/4 ಕಪ್ ಹಾಕಬೇಕು. ಆಮೇಲೆ ನೀವೇ ನೋಡ್ತೀರಾ ಬೆಂದಮೇಲೆ ಎಷ್ಟು ನೀರು ಬಿಟ್ಟಿದೆ ಅಂಥೇಳಿ. ಇದು 2 ವಿಸಿಲ್ ಕೂಗಿಸಿದ್ ನಾನು, 1 ವಿಸಿಲ್ ಆದರೂ ಸಾಕಾಗತ್ತೆ. ನಂತರ ಈ ಜಾಪರಲ್ಲಿ ನಾನು ಇದನ್ನು ಇದು ಮಾಡ್ಕೊಳ್ತಾ ಇದ್ದೀನಿ, ಪ್ಯೂರೆ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರಲ್ಲೂ ಹಾಕೋಬೋದು, ಪಲ್ಸ್ ಅಥವಾ ಚರ್ನ್ ಇರುತ್ತಲ್ಲ ಆಪ್ಷನ್ನಲ್ಲಿ ಮಾಡಿದರೆ ಸಾಕಾಗತ್ತೆ, ಜಾಸ್ತಿ ಏನು ಮಿಕ್ಸಿ ಓಡಿಸ್ಬೇಕಾಗಿಲ್ಲ. ನಂತರ ಇದನ್ನು ಸೋಸ್ಬಿಡ್ತೀನಿ, ಇದರೊಳಗಿರೋ ಬೀಜ ಸಿಪ್ಪೆ ಎಲ್ಲ ಹೊರಗೆ ಬರುತ್ತೆ. ಆಮೇಲೆ ಇದನ್ನು ನಾನು ಫ್ರೀಸರಲ್ಲಿ ಇಟ್ಕೋತೀನಿ. ನೀವು ಐಸ್ ಟ್ರೇ ಇರುತ್ತಲ್ಲ ಅದರೊಳಗೆ ಹಾಕಿ ಕ್ಯೂಬ್ಸ್ ಥರ ಮಾಡಿ ತೆಕ್ಕೊಂಡು ಆಮೇಲೆ ಒಂದು ಬಾಟ್ಲಿಗೆ ಅಥವಾ ಬಾಕ್ಸಿಗೆ ಹಾಕಿ ಇಟ್ಕೋಬೋದು. ಪೂಜೆ, ಮಂಗಳಾರತಿ, ನೈವೇದ್ಯ ಎಲ್ಲ ಆಯಿತು, ನಿಮಗೂ ಕೂಡ ತೋರಿಸ್ದೆ. ಈಗ ಕಡುಬು ಮಾಡಬೇಕು ಉಳಿದಿದ್ದು. ಅದಕ್ಕೆ ಮುಂಚೆ ಬಾಳೆ ಎಲೆನ ಕಟ್ ಮಾಡ್ಕೋಬೇಕು. ಇದು ಹಿಂದಿನ ದಿವಸ ನಂಗೆ ಮಾಡ್ಕೊಳೋಕ್ಕಾಗಲಿಲ್ಲ, ಯಾಕೆಂದರೆ ವಾಪಸ್ಸು ಬರೋ ಹೊತ್ತಿಗೆ ಶಾಪಿಂಗ್ ಮುಗಿಸ್ಕೊಂಡು ಸಾಕಷ್ಟು ಸಮಯ ಆಗಿತ್ತು. ಮತ್ತು ಬೆಳಗ್ಗೆ ಬೇಗ ಹೇಳಬೇಕು ಅಂಥೇಳಿ 4:45 ಎದ್ದು ಮಾಡಿದ್ರು ಟೈಮು ಸಾಲಲ್ಲೇನೋ ಅಂತ ಅನ್ನಿಸ್ತಿರುತ್ತೆ. ಸ್ಕೂಲಿಗೆ ರಜಾ ಇರಲ್ವಲ್ಲ, ಹಾಗಾಗಿ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾಗ ರಜಾ ಇರ್ತಿತ್ತು, ತುಂಬ ಚೆನ್ನಾಗಿರೋದು. ನಾಗರ ಪಂಚಮಿಗೆ ಭೀಮ್ ನವಾಸಿಗವರು ರಜಾ ಕೊಡ್ತಾಯಿದ್ರು, ಇವಾಗ ಗೌರಿ ಹಬ್ಬಕ್ಕೆ ಕೂಡ ರಜಾ ಕೊಡಲ್ಲ, ಹಂಗಾಗಿ ಹೋಗಿದ್ದೆ ಸ್ಕೂಲ್ಗಳಲ್ಲಿ ಬರೀ ಗಣಪತಿಗೆ. ಈಗ ನಾನು ಇಲ್ಲಿ ಬಾಳೆ ಎಲೆನೆಲ್ಲ ಈ ರೀತಿ ಕಟ್ ಮಾಡಿ ಬಿಡಿಸಿ ಇಟ್ಕೋತಾ ಇದ್ದೀನಿ. ಖಾರದ ಕಡುಬು, ಸಿಹಿ ಕಡುಬು ಎರಡಕ್ಕೂ ಬೇಕಾಗತ್ತೆ. ತಟ್ಟೆ ಮೇಲೆ ಹಾಕೋದಕ್ಕಿರ್ಬೋದು ಅಥವಾ ಖಾರದ ಕಡ್ಬು ಮಾಡ್ಬೇಕಾದ್ರೆ ಅದನ್ನು ಸುತ್ತಿಡೋಕ್ಕಿರ್ಬೋದು. ಒಳ್ಳೆ ಸೀಳುಗಳು ಸಿಕ್ಕಲಿಲ್ಲ ನನಗೆ, ಬರೀ ಎಲ್ಲ ಈ ಥರ ಅಗ್ರ ಥರದ್ದೇ ಸಿಕ್ಕಿದೆ, ಹಾಗಾಗಿ ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲಸ ತುಂಬ ಸುಲಭ ಆಗುತ್ತೆ. ಇಲ್ಲದಿದ್ದರೆ ಬೇಕು ಅಂದಾಗೆಲ್ಲ ಮತ್ತೆ ಮತ್ತೆ ಕಟ್ ಮಾಡ್ಕೊಳ್ಳೋದು, ತೊಳ್ಕೊಳ್ಳೋದು, ಒರೆಸೋದು ಇದೆಲ್ಲ ಕೂಡ ಕಡಿಮೆ ಮಾಡಬೇಕಾದ್ರೆ ಸ್ಪೀಡ್ನ ಇದು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅದಕ್ಕೆ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿನಿ. ತೊಳೆದ ಅಕ್ಕಿ ಹಿಟ್ಟನ್ನ ಉಕ್ಕರಿಸಿ ಈ ರೀತಿ ಬಿಸಿ ಇದ್ದಾಗಲೇ ನಾದಿ ಇಟ್ಕೋತಾ ಇದ್ದೀನಿ. ಇದು ಈ ಹಿಟ್ಟಿಗೆ ಅಂದರೆ ಉಕ್ಕರಿಸ್ಬೇಕಾದ್ರೆ ಬಿಸಿ ನೀರಿಗೆ ನಾನು ಸ್ವಲ್ಪ ಉದ್ದಿನ ಹಿಟ್ಟನ್ನು ಸೇರಿಸ್ಕೋತೀನಿ. ಹಿಂದಿನ ದಿವಸ ಏನು ನಾವು ನೆನೆಸಿ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಈ ಖಾರದ ಕಡ್ಬಿಗೆ, ಆ ಉದ್ದಿನ ಹಿಟ್ಟನ್ನ ಸ್ವಲ್ಪ ರುಬ್ಬಿರೋವಂಥದ್ದು ಆ್ಯಂಡ್ ಹುದುಗ್ ಬಂದಿರುತ್ತಲ್ಲ ಅದನ್ನು ಒಂದು ಸೌಟಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀನಿ. ಉಪ್ಪು ಖಾರ ಎಲ್ಲ ಏನೂ ಸೇರಿಸಿದೆ, ಬರೀ ಉದ್ದಿನ ಹಿಟ್ಟು. ಅದನ್ನು ಬಿಸಿನೀರಿಗೆ ಸೇರಿಸ್ಕೊಂಡು ಅದ್ರ ನಂತರ ಅದು ಎಲ್ಲ ಚೆನ್ನಾಗಿ ನೀರಲ್ಲಿ ಇದಾದಮೇಲೆ
ಕುದಿಯೋಕ್ಕೆ ಶುರುವಾದ ಮೇಲೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊತೀನಿ. ಆಮೇಲೆ ಉಂಡೆಗಳು ಮಾಡಿ ನಾನು ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಸಾಫ್ಟ್ ಆಗಿರುತ್ತೆ, ಒದ್ದೆ ಬಟ್ಟೆ ಎಲ್ಲ ಮುಚ್ಚಿಡೋದು ಅದೆಲ್ಲ ನನಗೇನೋ ಅಷ್ಟು ಸರಿ ಹೋಗೋದಿಲ್ಲ. ಹಾಟ್ ಬಾಕ್ಸ್ನಲ್ಲಾದರೆ ಕ್ಲೀನಾಗೂ ಇರುತ್ತೆ, ಸಾಫ್ಟಾಗಿರುತ್ತೆ ಅಂಥೇಳಿ. ಇಲ್ಲಿ ಖಾರದ ಕಡುಬು ಇದನ್ನು ನಾನು ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಸುತ್ತಿ ಇಡ್ತಾ ಇದ್ದೀನಿ. ಇದು ಇನ್ನೂ ಒಂಥರ ಕೂಡ ಮಾಡ್ತಾರೆ. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡಾಗಿ ತಿಳ್ಕೋಬೇಕು ಅಂತಿದ್ರೆ ಖಂಡಿತ ಇನ್ನೊಂದು ವೀಡಿಯೋ ಏನಿದೆಲ್ಲ ಅದನ್ನು ಚೆಕ್ ಮಾಡಿ. ಹಬೆ ಕಡುಬು ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಅದನ್ನು ನೋಡಿದ್ರೆ ನಿಮ್ಗೆ ಎಲ್ಲದು ಕೂಡ ತುಂಬ ಚೆನ್ನಾಗಿ ತಿಳಿತಾ ಹೋಗುತ್ತೆ. ಇಲ್ಲಿ ನಾನು ಮಾಡ್ತಿರೋದು ತುಂಬ ದಿವಸಗಳಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು ವರ್ಷ ಯಾವಾಗ ನಾನು ವೀಡಿಯೋ ಮಾಡಿದ್ನೋ, ನಿಜವಾಗ್ಲೂ ಅದು ಹೇಗೆ ಮಾಡಿದ್ನೋ ಗೊತ್ತಿಲ್ಲ, ತುಂಬಾ ಕಷ್ಟ ಆಗುತ್ತೆ ಇದು. ಮೊದಲೇ ಅಂದರೆ ಒಂದು ಸ್ವಲ್ಪ ನಾಜೂಕಿನ ಕೆಲಸ ಮತ್ತು ಒಂದು ಸ್ವಲ್ಪ ರಂಪದ ಕೆಲಸ ಅಂತ ಅನ್ಬೋದು. ಜೊತೆಗೆ ಕ್ಯಾಮ್ರಾನ ಇಟ್ಕೊಂಡು ಆ್ಯಂಗಲ್ಗಳನ್ನು ಸೆಟ್ ಮಾಡಿಕೊಂಡು ಎಲ್ಲ ಮಾಡೋ ಹೊತ್ತಿಗೆ ಒಂದು ದೊಡ್ಡ ಇದು ಟಾಸ್ಕ್ ಇದು ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಬ್ರು ಮೂರು ಜನ ಅದೇ ಅಂತಿರ್ತಾರೆ, ಅದು ಹೇಗೆ ಮಾಡಿದೆ ನಿಜವಾಗ್ಲೂ. ಮಾಮೂಲಿ ಸುಮ್ಮನೆ ಮಾಡಿಬಿಟ್ಟು ಕೆಲಸ ಮುಗಿಸೋದೇ ಸುಸ್ತಾಗ್ತಿರುತ್ತೆ, ಜೊತೆಗೆ ಶೂಟ್ ಮಾಡೋದು ಕೂಡ ಹ್ಯಾಂಡ್ಸ್ ಆಫ್ ಅಂತ ಅಂತಿದ್ರು. ಬಟ್ ಆ ವರ್ಷ ನನಗೇನೋ ಒಂದು ಜೋಶ್ ಇತ್ತು, ತೋರಿಸ್ಬೇಕು, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು ಅನ್ನೋದೊಂದಿತ್ತು. ಆ ಒಂದು ಉತ್ಸಾಹದಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನೀವು, ನಿಮ್ಗೆ ಅದರೊಳಗೆ ಎಲ್ಲ ವಿಷಯನೂ ತಿಳಿಯುತ್ತೆ ಡೀಟೇಲ್ಡಾಗಿ ಎ ಟು ಝೆಡ್. ಈಗ ಇದೆಲ್ಲ ಬಾಳೆ ಎಲೆಯಲ್ಲಿ ಮಾಡಿ ಈ ಥರ ಸ್ಟ್ಯಾಂಡ್ನಲ್ಲಿಟ್ಟು ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ಒಂದು ಬ್ಯಾಚ್ ಮಾಡಿದೆ, ಇದಾದಮೇಲೆ ಸಿಹಿ ಕಡುಬು ಮಾಡ್ತೀನಿ. ಈ ಸ್ಟ್ಯಾಂಡ್ ಬಗ್ಗೆ ಕೇಳ್ತಿರ್ತೀರ, ಇದು ನಾನು ಚೆನ್ನೈಗೆ ಹೋದಾಗ ತೊಗೊಂಬಂದಿದ್ದು, ಆದರೆ ಈಗ ಬೆಂಗಳೂರಲ್ಲಿ ಕೂಡ ಸಿಗತ್ತೆ ಅನಿಸುತ್ತೆ. ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಕಡ್ಬಿನ ಸ್ಟ್ಯಾಂಡು ಅಂದರೆ ಈ ಥರ ತೂತಿನ ತಟ್ಟೆ ಇರಬೇಕು, ಜೊತೆಗೆ ಅದನ್ನು ಕೂರಿಸೋದಕ್ಕೆ ಸ್ಟ್ಯಾಂಡ್ ಇರಬೇಕು. ಇಡ್ಲಿ ಪಾತ್ರೆನೂ ಅಷ್ಟೇ, ಇದು ನಿಮಗೆ ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಇಡ್ಲಿ ಪಾತ್ರೆ ಹಳೆ ಕಾಲದ ಥರ ಅಥವಾ ಮಂಗಳೂರು ಕಡೆ ಥರ ಅಂತಾರೆ. ಬಟ್ ಮಂಗಳೂರು ಥರ ಅಂತ ಏನಿಲ್ಲ, ಇದು ನಮ್ಮನೆಗಳಲ್ಲೂ ಎಲ್ಲ ಇದೆ. ನಮ್ಮ ಮಲೆನಾಡ್ ಕಡೆಯೂ ನೋಡಿದ್ದೀನಿ, ಬೇರೆ ಕಡೆಯೂ ನೋಡಿದ್ದೀನಿ. ಆದರೆ ಇಡ್ಲಿ ಪಾತ್ರೆ ಅಂತ ಹೇಳ್ಬೋದು, ಆದರೆ ಈಗಿನ ಮಾಡ್ರನ್ನು ವಿಸಲ್ ಹೊಡಿಯೋದಲ್ಲ ಆ ಥರ ಇಡ್ಲಿ ಪಾತ್ರೆ ಅಲ್ಲ, ಇದು ಹಳೆ ಕಾಲದ್ದು. ಸೊ ಈಗ ಖಾರದ ಕಡುಬಿಗೆ ಚಟ್ನಿ ಬೇಕು. ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚಟ್ನಿ ರೆಡಿ ಮಾಡಿದ್ದೀನಿ. ಗಟ್ಟಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೊಂದು ಒಗ್ಗರಣೆ ಮಾಡೋಣ ಅಂಥೇಳಿ ಇವಾಗ ಸಿಹಿ ಕಡುಬು ಮಾಡ್ತಾ ಇದ್ದೀನಿ. ಹೂರ್ಣ ಮಾಡಿಟ್ಕೊಂಡಿದ್ದೆ, ಕಾಯಿ ಹೂರ್ಣ ಬೆಲ್ಲ ಹಾಕಿ ಏನು ಮಾಡ್ತೀವಲ್ಲ ಆ ಹೂರ್ಣ ರೆಡಿ ಮಾಡಿಟ್ಕೊಂಡಿದ್ದೆ. ಈ ಹಾಟ್ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಹಿಟ್ಟು ಡ್ರೈ ಆಗೋದಿಲ್ಲ, ಚೆನ್ನಾಗಿ ಸಾಫ್ಟಾಗಿರುತ್ತೆ. ಆಮೇಲೆ ಇದು ಪೂರಿ ಇದೆಲ್ಲ ಪ್ರೆಸ್ ಮಾಡ್ತಿರಲ್ಲ, ಈ ಥರ ಪ್ರೆಸ್ಸರಲ್ಲಿ ಹಾಲಿನ ಪ್ಯಾಕೆಟ್ ಬರುತ್ತಲ್ಲ ಅದು, ಅಥವಾ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು, ಅಥವಾ ಇನ್ಯಾವ್ದು ಮಾಡ್ಬೋದು ಗೊತ್ತಿಲ್ಲ ನನಗೆ, ನೋಡಿ ಆಪ್ಷನ್ಸ್ ಯಾವ್ಯಾವ್ದಿದೆ ಅಂಥೇಳಿ. ಈ ರೀತಿ ಪ್ರೆಸ್ ಮಾಡಿದಾಗ ಹಿಟ್ಟು ತುಂಬಾ ಚೆನ್ನಾಗಿ ಹದವ ಆಗಿದರೆ ಚೆನ್ನಾಗಿ ಬರುತ್ತೆ. ಈ ಸಿಹಿ ಕಡುಬು ಮಾಡಬೇಕಾದ್ರೆ ಕೈಯೆಲ್ಲ ಹಿಟ್ಟು ಮಾಡಿಕೊಂಡು ಅಂಟುತ್ತೆ, ಇದನ್ನು ಮುಚ್ಚೋದಕ್ಕಾಗಲ್ಲ ಅಂದರೆ ಈ ಟ್ರಿಕ್ನ ಉಪಯೋಗಿಸಿ ಒಂದು ಬಾಳೆ ಎಲೆ ಈ ಥರದ್ದೊಂದು ನಾನೇನು ಮಾಡ್ಕೊಂಡು ಇಲ್ಲ ಒಂದು ಸೀಳನ್ನು ತೊಗೊಂಡು ಅದ್ರ ಮೇಲ್ಗಡೆ ನೀವು ಒತ್ತಿದ್ದಂತಹ ಈ ಹಾಳೆ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ನಂತರ ಅದರೊಳಗೆ ಹೂರ್ಣನ ಇಟ್ಟು ಬಾಳೆಲೆ ಜೊತೆಗೇ ಮುಚ್ಚೋ ಹಾಗೆ ನಮ್ಮ ಕೈಗೂ ಅಂಟಲ್ಲ ಮತ್ತು ಹರಿದು ಹೋಗೋದು ಇದೆಲ್ಲ ಕೂಡ ಏನೂ ತಲೆನೋವು ಆಗೋದಿಲ್ಲ. ಆ ಥರ ಮಾಡ್ಬೋದು, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹೂರ್ಣ ನೋಡಿ ಮಾಡಿಟ್ಕೊಂಡಿದ್ದು, ಇದು ಆರ್ಗ್ಯಾನಿಕ್ ಬೆಲ್ಲ, ಏನಂತಾರೆ ಬ್ಲೀಚ್ ಆಗದೆ ಇರೋದು, ಹಾಗಾಗಿ ಬಣ್ಣ ಜೋರಾಗಿದೆ. ನನಗಂತೂ ಏನು ಅನ್ಸೋದಿಲ್ಲ, ಈ ಥರ ಬಣ್ಣ ಇದ್ದರೆ ನಂಗೆ ಇಷ್ಟನೇ ಆಗುತ್ತೆ. ಕೆಲವರಿಗೆ ತುಂಬ ಅಂದರೆ ಬಣ್ಣ ಕಪ್ಪಾಗ್ಬಿಡ್ತೇನೋ ಅಂತ ಅಂತಾರೆ, ಬಟ್ ಬ್ಲೀಚ್ ಆಗದಿರೋ ಬೆಲ್ಲ ನಿಜವಾಗ್ಲೂ ಹೀಗೆ ಇರುತ್ತೆ. ಹೂರ್ಣ ನೀರಾಗ್ದಂಗೆ ಚೆನ್ನಾಗಿ ಹದವಾಗಿ ಮಾಡ್ಕೊಂಡಿರಬೇಕು. ಹೂರ್ಣ ಎಲ್ಲ ಗಟ್ಟಿಯಾಗಿ ಅಥವಾ ನೀರಾಗಿ ಇದ್ಬಿಟ್ರೆ ಸಿಹಿ ಕಡುಬು ಚೆನ್ನಾಗಿ ಬರೋದಿಲ್ಲ. ಇದರಷ್ಟು ರುಚಿಯಾಗಿರೋ ಸಿಹಿ ಖಾದ್ಯ ನಾನು ಇನ್ನೊಂದು ನೋಡಿಲ್ಲ ಅಂತ ಹೇಳ್ಬೋದು. ಈ ರೀತಿ ಹೀಗೆ ಬಾಳೆ ಎಲೆ ಒಳಗೇ ಮುಚ್ತಾ ಹೊರಗಡೆಯಿಂದ ಪ್ರೆಸ್ ಮಾಡಬೇಕು, ಆವಾಗೇನಾಗುತ್ತೆ ಒಳಗಡೆ ಅಂಟ್ಕೊಳ್ಳುತ್ತೆ. ನಾನು ಇದನ್ನು ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವು ವೀಡಿಯೋದಲ್ಲಿ ನೋಡೋದ್ರ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ. ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಬಾಳೆ ಎಲೆನ ಯಾವಾಗ್ಲೂ ನಾವು ಅಂದರೆ ಏನು ನೋಡಿ ಸೀಲ್ ಇಟ್ಕೊಂಡಿದ್ದೀನಲ್ಲ ಆ ಲೈನ್ಸ್ ಏನಿರುತ್ತಲ್ಲ ಅದ್ರ ಅಡ್ಡಡ್ಡಕ್ಕೆ ಹಿಟ್ಟನ್ನ ಇಟ್ಕೋಬೇಕಾಗತ್ತೆ, ಅಂದರೆ ಹಾಳೆನ ಇಟ್ಕೋಬೇಕಾಗತ್ತೆ. ನಾವು ಒತ್ತಿದ ಹಾಳೆ ಏನಿರುತ್ತಲ್ಲ ಅದನ್ನ ಇಟ್ಕೋಬೇಕಾಗತ್ತೆ. ನಿಮಗೆ ಈ ವಿಡಿಯೋ ನೋಡೋದ್ರ ಮೂಲಕ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರೆಸರ್ ಇದ್ಬಿಟ್ರಂತೂ ಕಡುಬು ಮಾಡೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಹಾಂ, ಇನ್ನೊಂದು ಏನು ಹಾಲಿನ ಕವರ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ, ಒಂದೇ ಒಂದು ಡ್ರಾಪ್, ಜಾಸ್ತಿ ಅಲ್ಲ. ತುಂಬ ಎಣ್ಣೆ ಹಾಕೋಬಾರ್ದು, ವಾಸನೆ ಬಂದ್ಬಿಡುತ್ತೆ ಅದು ಕಡುಬಲ್ಲಿ. ಒಂದೇ ಒಂದು ಡ್ರಾಪು ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಮಾಡ್ಕೊಂಡಿದ್ದೆ ಈ ರೀತಿ. ಹೂರ್ಣನ ಇಟ್ಕೊಂಡ್ಮೇಲೆ ನೋಡಿ, ಬಾಳೆ ಎಲೆ ಲೈನ್ಸು ಉದ್ದುದಕ್ಕಿದೆ, ಅಂದರೆ ಸೀಳಲ್ಲಿ ಉದ್ದುದಕ್ಕಿದೆಯಲ್ಲ, ಅದ್ರ ಮೇಲೆ ಒತ್ತಿರೋ ಹಾಳೆನ ಅಡ್ಡಡಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ,
ಅದನ್ನೇ ನಾನು ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದು. ಲೈನ್ಸ್ ಈ ಥರ ಇದೆ, ಅದರ ಹಾಳೆ ಅಡ್ಡಾಡಕ್ಕಿದೆ ಅಂಥೇಳಿ. ನೀವು ಲೈನ್ಸ್ ಹೇಗಿದೆಯೋ ಅದ್ರ ನೇರಕ್ಕೆ ಹಾಳೆ ಇಟ್ಕೊಂಡ್ಬಿಟ್ರೆ ಬಾಳೆ ಎಲೆ ಹರಿದು ಹೋಗ್ಬಿಡತ್ತೆ. ಹಾಗಾಗಿ ನಂತರ ಒಳಗಡೆ ಸರಿಯಾಗಿ ಕೂಡಿಸ್ಕೊಂಡು ಎರಡು ಎಡ್ಜನ್ನ ಹೊರಗಡೆಯಿಂದ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಅದು ಅಂಟ್ಕೊಳತ್ತೆ. ಇವಾಗ ನಿಮಗೆ ಕೈಯೂ ಕೂಡ ಅಂಟಾಗೋದಿಲ್ಲ ಅಥವಾ ಹರಿದೋಗೋ ಸಾಧ್ಯತೆ ಕೂಡ ಇರೋದಿಲ್ಲ. ಬಾಳೆಯಲ್ಲಿ ಅಕಸ್ಮಾತ್ ತುಂಬ ಡ್ರೈ ಇದೆ ಅನ್ಸಿದ್ರೆ ಸ್ವಲ್ಪ ನೀರಲ್ಲಿ ಸವರ್ಕೊಂಡು ಅಥವಾ ಅದಕ್ಕೂ ಒಂದು ಅರ್ಧ ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೀವು ಮಾಡ್ಬೋದು. ಈ ಕಡೆ ಸೈಡು ಕ್ಲೋಸ್ ಆಗಿಲ್ಲ ಅಂತ ಗೊತ್ತಾಯಿತು, ಮತ್ತೆ ಬಾಳೆಯಲ್ಲೇನ ಮುಚ್ಚಿಬಿಟ್ಟು ಮತ್ತೆ ಅಲ್ಲೇ ಅದನ್ನು ಇದು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂಚು ಅಂದರೆ ಮಡ್ಸಿದ್ಮೇಲೆ ಸ್ವಲ್ಪ ಜಾಸ್ತಿ ಹಿಟ್ಟು ಬಂದಿರೋದು ಕಾಣಿಸ್ತಿದೆ, ಬಟ್ ಏನಿಲ್ಲ, ಈ ಹಬೆ ಕಡ್ಬಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಎರಡೂ ಕೂಡ ಬೆಂದು ತಯಾರಾಗಿದೆ. ಈಗ ಇದನ್ನು ಬಿಡಿಸ್ತಾ ಇದ್ದೀನಿ. ಇದು ಖಾರದ ಕಡುಬು, ಇನ್ನೊಂದು ಥರದ್ದು ಕೂಡ ನಾನು ಮಾಡಿದ್ದೆ, ಆದರೆ ನಾನು ನಿಮಗಿಲ್ಲಿ ತೋರಿಸಿಲ್ಲ ಅಂತಲೇ ಅಂದ್ಕೊಳ್ತೀನಿ. ನೀವು ಆ ವಿಡಿಯೋ ನೋಡಿದ್ರೆ ಅದರಲ್ಲಿ ಎಲ್ಲದು ಕೂಡ ಡೀಟೇಲ್ಡಾಗಿ ಇನ್ಫಾರ್ಮೇಷನ್. ಇದು ನನಗೆ ತುಂಬಾ ಇಷ್ಟವಾದ ತಿಂಡಿ ಅಂತ ಹೇಳ್ಬೋದು, ಅಡುಗೆ ಅಂತ ಹೇಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಹಾಗೆ ರುಚಿಲಿ ಅದ್ಭುತವಾಗಿರುತ್ತೆ. ಎಷ್ಟು ಕಡೆ ಎಷ್ಟೆಲ್ಲ ಟ್ರೈ ಮಾಡಿದ್ದೀನಿ, ಆದರೆ ಇದ್ರ ಈಕ್ವಲೆಂಟಾಗಿ ಒಂದನ್ನು ಕೂಡ ನಾನು ಇದುವರೆಗೂ ತಿಂದಿಲ್ಲ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಸಾಕಷ್ಟು ಪ್ರೋಟೀನ್ ಅಂಶ ಇದರಲ್ಲಿದೆ. ರುಚಿಲಿ ನಂಬರ್ ಒನ್ ಇದು, ಇದನ್ನು ಇದು ಯಾವುದು ಕೂಡ ಬೀಟ್ ಮಾಡೋಕ್ಕಾಗೇ ಇಲ್ಲ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.